ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಕನ್ನಡ ಮನೋರಂಜನೆ ಎಕ್ಸ್ಪ್ರೆಸ್ ವಾಹಿನಿಗೆ ಸ್ವಾಗತ, ಸುಸ್ವಾಗತ. ಸೈಮಾ ಅವಾರ್ಡ್ ಸಿಕ್ತು, ಬನ್ರೋ ಪಾರ್ಟಿ ಮಾಡೋಣ. ಸೊ ಈ ಥರ ನಮ್ಮ ಡಿ ಬಾಸ್ ದರ್ಶನ್ ಸರ್ ಬಂದು ಸೈಮಾ ಅವಾರ್ಡ್ ಪಡೆದುಕೊಂಡು ಹೇಳಿದ್ದಾರೆ ಅಥವಾ ಹೇಳ್ತಾರೆ ಅಂತ ನಿಮ್ಮ ಅನಿಸಿಕೆ ಆಗಿತ್ತು. ಸೊ ನನ್ನ ಅನಿಸಿಕೆನಾಗಿತ್ತು. ಬಟ್ ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರು ಯಜಮಾನ ಸಿನಿಮಾಗೆ 8 ಅವಾರ್ಡ್ ಬಂದಿದ್ದಕ್ಕೆ ಮತ್ತು ಅವರಿಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಬಂದಿದ್ದಕ್ಕೆ ನಮ್ಮ ಡಿ ಬಾಸ್ ಏನು ಹೇಳಿದ್ದಾರೆ ಅಂತ ನಾವು ನೋಡೋಣ. ಸೊ ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವಿನ್ನು ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಏನು ಮಾಡಬೇಕಪ್ಪ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಬೇಕು. ಮತ್ತು ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಬರುವ ಎಲ್ಲ ವಿಡಿಯೋಗಳ ಮಾಹಿತಿಗಾಗಿ ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಷನ್ ಬೆಲ್ಲನ್ನು ಟಣ್ ಅಂತ ಒತ್ತಬೇಕು. ಸೊ ಬನ್ನಿ ಸ್ನೇಹಿತರೆ, ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರು ಅವಾರ್ಡ್ ಬಂದ ಖುಷಿಯಲ್ಲಿ ಏನು ಹೇಳಿದ್ದಾರೆ ಅಂತ ನೋಡೋಣ. ಸೊ ಈ ಒಂದು ವಿಷಯ ಬಂದು, ಮಾಹಿತಿ ಬಂದು ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರ ಅಫಿಷಿಯಲ್ ಫೇಸ್ಬುಕ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ. ಸೊ ಏನಪ್ಪ ಅಂತಂದರೆ, ಯಜಮಾನ ಚಿತ್ರದ ಅಭೂತಪೂರ್ವ ಯಶಸ್ಸು ಹಾಗೂ ಸಿಗುತ್ತಿರುವ ಮನ್ನಣೆಗೆ ನಮ್ಮ ಸೆಲೆಬ್ರಿಟಿಗಳೇ ಮುಖ್ಯ ಕಾರಣ. ನಮ್ಮ ತಂಡ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಸದಾ ಚಿರಋಣಿ. ಸೈಮಾ ಆಯೋಜಕರಿಗೂ ನಮ್ಮ ತಂಡದಿಂದ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಸೊ ಅಲ್ಲಿ ನೋಡ್ಬೋದು, ಅಟ್ ಶೈಲಜನಾಗ್ ಹಾರ್ಮೋನಿಯಂ ಬಿ ಸುರೇಶ್ ಸೈಮಾ ಅಂತ ಹಾಕಿದ್ದಾರೆ. ಸೊ ಶೈಲಜನಾಗ್ ಮೇಡಮ್ ಬಂದು ಮತ್ತು ಬಿ ಸುರೇಶ್ ಸರ್ ಬಂದು ಈ ಸಿನಿಮಾದ ನಿರ್ಮಾಪಕರು. ಹರಿಮೋನಿಯಂ ಅಂತ ಏನಾಕಿದಾರಲ್ಲ, ಅದು ವಿ ಹರಿಕೃಷ್ಣ ಸರು, ಈ ಸಿನಿಮಾದ ಸಂಗೀತ ನಿರ್ದೇಶಕರು ಮತ್ತು ಒನ್ ಆಫ್ ದಿ ಡೈರೆಕ್ಟ್ರು. ಇನ್ನು ಸೈಮಾಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಸೊ ಈ ವಿಷಯ ಏನಪ್ಪ ಅಂತಂದರೆ, ಭಾಳಷ್ಟು ಜನ ಯಜಮಾನ ಸಿನಿಮಾ ಬಿಡುಗಡೆ ಆದಾಗ ಇದೊಂದು ಫ್ಲಾಪ್ ಸಿನಿಮಾ, ಈ ಸಿನಿಮಾ ಚೆನ್ನಾಗಿಲ್ಲ, ಈ ಸಿನಿಮಾ ಹಿಟ್ ಆಗಿಲ್ಲ, ಈ ಸಿನಿಮಾ ಓಡಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ಸೊ ನಮ್ಮ ಡಿ ಬಾಸ್ ಸರ್ ಮತ್ತು ಅವರ ಫೇವ್ರೆಟ್ ಸೆಲೆಬ್ರಿಟಿಗಳು ಅಂತ ಏನು ಅನ್ಸ್ಕೋತಾರೆ ಅವರ ಅಭಿಮಾನಿಗಳು, ಈ ಸಿನಿಮಾನ ಬ್ಲಾಕ್ ಬಸ್ಟರ್ ಹಿಟ್ ಮಾಡಿದರು. ಅಷ್ಟೇ ಅಲ್ಲದೆ ಈಗ ಅದಕ್ಕೆ ಸಾಕ್ಷಿಯಾಗಿ ಸೈಮಾ ಅವಾರ್ಡ್ ಬಂದಿದೆ. ಒಂದು ಸಿನಿಮಾ ಫ್ಲಾಪ್ ಆದರೆ ದೇವ್ರ ಸತ್ಯವಾಗಲೂ 8 ಅವಾರ್ಡ್ ಬರಲ್ಲ ಗುರು. ಆಮೇಲೆ ಯಾರು ಸಿನಿಮಾ ಫ್ಲಾಪ್ ಆದರೆ ಹಿಟ್ಟಾಗಿದೆ ಹಿಟ್ಟಾಗಿದೆ ಅಂತ ಇಷ್ಟು ದೊಡ್ಡ ಮಟ್ಟಕ್ಕೆ ಯಾರು ಹೇಳಲ್ಲ ಗುರು. ಸೊ ಯಾರು ಯಜಮಾನ ಸಿನಿಮಾ ಫ್ಲಾಪ್ ಅಂತಿದ್ರಲ್ಲ, ಸೊ ಅವ್ರಿಗೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಈ ಸಿನಿಮಾ ಫ್ಲಾಪ್ ಅಲ್ಲ ಗುರು. ಫ್ಲಾಪ್ ಆದರೆ ಹೆಂಗೆ ಗುರು ಇಷ್ಟು ಕಲೆಕ್ಷನ್ ಆಗಿದೆ ಅಂತ ನಿರ್ಮಾಪಕರು ಹೇಳ್ಕೋತಾರೆ. ಮತ್ತೆ ಡಿ ಬಾಸ್ ಸರ್ ಜೊತೆ ಇನ್ನೊಂದು ಸಿನಿಮಾ ಹೆಂಗೆ ಮಾಡೋಕ್ಕೆ ಬರ್ತಾರೆ ಮುಂದೆ. ಆಮೇಲೆ 8 ಅವಾರ್ಡ್ ಗುರು, ನೀವೇ ಯೋಚನೆ ಮಾಡಿ, ಒಂದು ಸಿನಿಮಾಗೆ 8 ಅವಾರ್ಡ್ ಸುಮ್ಮನೆ ಕೊಟ್ಬಿಡ್ತಾರೆ ಒಂದು ಸಿನಿಮಾ ಫ್ಲಾಪ್ ಆಗಿದ್ರೆ. ಆಯ್ತಪ್ಪ, ನಿಮ್ಮ ಆಲೋಚನೆಗಳನ್ನ ನಿಮಗೆ ಬಿಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಏನು ಮಾಡಬೇಕಪ್ಪ ಅಂತಂದರೆ, ಲೈಕ್ ಮಾಡಬೇಕು. ಹಾಗೆ ಡಿ ಬಾಸ್ ಅಭಿಮಾನಿಗಳು ಯಾರ್ಯಾರಿದ್ದರೋ ಅವ್ರಿಗೆಲ್ಲ ಶೇರ್ ಮಾಡಿ ಈ ಒಂದು ಖುಷಿಯ ವಿಚಾರವನ್ನು ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ಬಗ್ಗೆ ಆಗಲಿ, ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರ ಯಜಮಾನ ಸಿನಿಮಾದ ಕುರಿತು ಏನಾದರೂ ಹೇಳಬೇಕು ಅನಿಸಿದ್ರೆ, ಅಥವಾ ಸೈಮಾ ಅವಾರ್ಡ್, 8 ಸೈಮಾ ಅವಾರ್ಡ್ ಬಂದಿದ್ದಕ್ಕೆ ನಿಮ್ಗೆ ಏನಾದರೂ ಹೇಳಬೇಕು ಅನಿಸಿದ್ರೆ, ತಪ್ಪದೇ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.